ಅಂದುಕೊಂಡಂಗೆ ಆಗಿದ್ರೆ ಮಂಡ್ಯ ಜೊತೆಗೆ ಹಾಸನ ಮತ್ತು ಕೋಲಾರದ ಭಾಗಕ್ಕೂ ಅಭ್ಯರ್ಥಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕಿತ್ತು ಆದ್ರೆ ಅಲ್ಲಿ ನಡೆದಂತಹ ಹೈ ಡ್ರಾಮಾಗಳ ನಡುವೆ ಇವತ್ತಿಗೆ ಪೋಸ್ಟ್ಪೋನ್ ಆಗಿದೆ ಮಂಡ್ಯ ಜೆಡಿಎಸ್ ಹೋಗಿದೆ ಇದೀಗ ಒಳೇಟಿನ ಆತಂಕ ಕಾಡ್ತಾ ಇದೆ ಮಂಡ್ಯದಲ್ಲಿ ಇವತ್ತು ವಿಜಯೇಂದ್ರ ಅವರು ಒಂದು ಬಿಗ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಗೆ ಕ್ಷೇತ್ರ ಬಿಟ್ಕೊಡೋದಕ್ಕೆ ಮಂಡ್ಯ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇತ್ತು ಈಗಲೂ ಕೂಡ ಅದೇ ವಾತಾವರಣ ಇದೆ ಹೇಗಿರುವಾಗ ಹೇಗೆ ಈ ಅಸಮಾಧಾನಗಳನ್ನ ಶಮನ ಮಾಡ್ತಾರೆ ಕುತೂಹಲ ಬಿಜೆಪಿಯಲ್ಲಿ ಇಲ್ಲಿ ಪಕ್ಷ ಸಂಘಟನೆ ಬಹಳ ಅದ್ಭುತವಾಗಿ ಆಗಿದೆ ಹಾಗಾಗಿ ಜೆಡಿಎಸ್ಗೆ ಈ ಕ್ಷೇತ್ರ ಬಿಟ್ಕೊಡೋದು ಬೇಡ ಸುಮಲತಾ ಅವರು ಹೆಂಗಿದ್ರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ಟಿಕೆಟ್ ಕೊಡಿ ಅಂತ ಬಿಜೆಪಿಯ ಲೋಕಲ್ ಲೀಡರ್ಸ್ಗಳು ಪಟ್ಟು ಹಿಡಿದಿದ್ರು ಪಣ ಹಿಡಿದಿದ್ರು ಇದ್ರ ನಡುವೆ ಸುಮಲತಾ ಅವರಿಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಲೋಕಲ್ ಲೀಡರ್ಸ್ಗಳು ಆಗ್ರಹಿಸ್ತಾ ಇದ್ರು ಆದ್ರೆ ಬಿಜೆಪಿ ಮುಖಂಡರ ಜೊತೆಗೆ ಇವತ್ತು ವಿಜಯೇಂದ್ರ ಅವರು ಮೀಟಿಂಗ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ ಏನೆಲ್ಲ ಅಪ್ಡೇಟ್ ಆಗ್ಬೋದು ನೋಡ್ತಾ ಹೋಗೋಣ ಮೈತ್ರಿಯ ಆಟ ಸಹಕಾರದ ಪಾಠ ಹೇಗಿರುತ್ತೆ ಮೈತ್ರಿಯಲ್ಲಿ ಬಿಜೆಪಿಯಲ್ಲಿ ಮಂಡ್ಯ ಬಿಜೆಪಿ ಮೈತ್ರಿ ಧರ್ಮ ಪಾಲಿಸುವಂತಹ ಹೊಣೆಯನ್ನ ವಿಜಯೇಂದ್ರ ಅವರು ಹೊತ್ಕೊಂಡಿದ್ದಾರೆ ಕಾರಣ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೆ ಈ ಸಲ ಶ್ವತೆಯ ಇಪ್ಪತ್ತಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳನ್ನ ಮೈತ್ರಿ ಪಾಳ್ಯದಲ್ಲಿ ಅವ್ರು ಗೆದ್ಕೊಳ್ಳೇಬೇಕಿದೆ ಹಾಗಾಗಿ ಮಂಡ್ಯ ಕೂಡ ಬಹಳ ಪ್ರಮುಖ ಅಂತ ಕಾಣುತ್ತೆ ಯಾಕಂದ್ರೆ ಮಂಡ್ಯದಲ್ಲಿ ಸುಮಲತಾ ಅವರು ನಿಂತ್ಕೊಳ್ತೀನಿ ಅಂತ ಕೊನೆ ಕ್ಷೀರ ತನಕ ಕೂಡ ಹೇಳಿದ್ರು ಬಟ್ ಸುಮಲತಾ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಜೆಡಿಎಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಒಳೇಟ್ ಎಲ್ಲಾದ್ರೂ ಬಿದ್ಬಿಡುತ್ತಾ ಅಸಮಾಧಾನ ಭುಗಿಲೇ ಹೇಳುತ್ತಾ ಈ ರೀತಿಯಾಗಿ ಆಗ್ಬಿಟ್ರೆ ಮಂಡ್ಯವನ್ನ ನಾವು ಉಳಿಸ್ಕೊಳ್ಳೋದು ಕಷ್ಟ ಅನ್ನೋ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಜೆಲ್ ಆಗ್ಬೇಕು ಲೋಕಲ್ ಲೀಡರ್ಸ್ಗಳು ಜೆಲ್ ಆಗ್ಬೇಕು ಅಂತ ಇವತ್ತು ಎಸ್ಗೆ ಬೆಂಬಲ ಕೊಡಿ ಅಂತ ಮಂಡ್ಯದ ಮುಖಂಡರಿಗೆ ಮನವಿ ಮಾಡ್ತಾರೆ ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಗೆ ಬೆಂಬಲ ಕೊಡುವಂತೆ ಮಂಡಿದ ಮುಖಂಡರಿಗೆ ಮನವಿ ಮಾಡೋದ್ರ ಮುಖಾಂತರ ದಯವಿಟ್ಟು ಪಿ ಎಂನ ಅಂದ್ರೆ ಮೋದಿ ಅವ್ರನ್ನ ಪಿ ಎಂ ಮಾಡೋದಷ್ಟೇ ನಮ್ಮ ಉದ್ದೇಶ ಆಗಿರ್ಬೇಕು ಇನ್ಯಾವ ಅಸಮಾಧಾನವೂ ಬೇಡ ಅಂತ ಮತ್ತೊಂದು ಕಡೆ ನಾರಾಯಣಗೌಡ್ರು ಜೆ ಡಿ ಎಸ್ ಕಡೆಯಿಂದಲೇ ಬಿಜೆಪಿಗೆ ಬಂದಂತವರು ಆಪರೇಷನ್ ಸಂದರ್ಭದಲ್ಲಿ ಅವರಿಗೆ ತೀರಾ ಮನಸ್ತಾಪ ಇದೆ ಅಸಮಾಧಾನ ಇದೆ ಜೆ ಡಿ ಎಸ್ ವಿಚಾರದಲ್ಲಿ ಅವರ ಮನವೊಲಿಸ್ಬೇಕು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತ್ ಅವರು ಒಂಟಿಯಾಗಿದ್ದಾರೆ ಮತ್ತೊಂದು ಕಡೆ ಅವರಿಗೆ ಮನವೊಲಿಕೆ ಮಾಡಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳನ್ನ ಕೊಡ್ತೀವಿ ದ ಸದ್ಯಕ್ಕೆ ಯಾವುದೇ ರೀತಿಯ ಸ್ಟ್ಯಾಂಡ್ ಅಂದ್ರೆ ಯಾವುದೇ ನಿರ್ಧಾರ ತಗೊಳ್ಳಕ್ ಹೋಗ್ಬಿಡಿ ಸಪೋರ್ಟ್ ಮಾಡಿ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿ ಕಳ್ಸಿದ್ಯಂತೆ ಈ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ದೆಹಲಿಯಿಂದ ಬಂದ ಬಳಿಕ ಸುಮಲತಾ ಅವರು ಅಂತರ ಕಾಯ್ದುಕೊಂಡಿದ್ದಾರೆ ನಾಲ್ಕು ದಿನಗಳಿಂದ ಯಾವುದೇ ಮಾಧ್ಯಮಗಳಿಗೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡುವಲ್ಲಿ ಮತ್ತೊಂದು ಮಗದೊಂದರಲ್ಲಿ ದೂರ ಉಳ್ಕೊಂಡಿದ್ದಾರೆ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಇನ್ನೊಂದು ತಮ್ಮ ಮುಂದಿನ ನಡೆ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ ಹೌದು ನಾನು ಸಪೋರ್ಟ್ ಮಾಡ್ತೀನಿ ಜೆ ಡಿ ಎಸ್ಗೆ ಮೈತ್ರಿ ವಿಚಾರದಲ್ಲಿ ಅಂತಾರೋ ಅಥವಾ ಮತ್ತೇನಾದ್ರೂ ಬಂಡಾಯವನ್ನ ಕೊನೆ ಕ್ಷಣದಲ್ಲಿ ಹೇಳ್ತಾರೋ ಇದು ಯಾವ ಅಥವಾ ಇದ್ಯಾವುದೂ ಇಲ್ಲ ಬಿಜೆಪಿಲೇ ಉಳ್ಕೊಳ್ತೀನಿ ಬಟ್ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತಾರೋ ಇದು ಕುತೂಹಲ ಮೂಡಿಸ್ತಾ ಇದೆ ಇನ್ನೊಂದು ಕಡೆ ಬಿ ಎಸ್ ವೈ ಮುಖಾಂತರವೂ ಸುಮಲತಾ ಅವರ ಮನವೊಲಿಸುವಂತಹ ಸಾಧ್ಯತೆ ಇದೆ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಪ್ರಮುಖ ಲೀಡರ್ ಸ್ಥಾನದಲ್ಲಿ ಗುರುತಿಸಿಕೊಂಡಿರುವ ಯಡಿಯೂರಪ್ಪ ಅವರು ಕೂಡ ಸುಮಲತಾ ಅವ್ರನ್ನ ಮನವೊಲಿಸ್ಬಿಟ್ರೆ ಅಲ್ಲಿ ಮಂಡ್ಯಕ್ಕೆ ಮಂಡ್ಯದಲ್ಲಿ ಮೈತ್ರಿಯ ಅಭ್ಯರ್ಥಿ ಅದು ಯಾರೇ ಅಭ್ಯರ್ಥಿ ಆಗ್ಲಿ ಕುಮಾರಸ್ವಾಮಿ ಅವರ ನಿಖಿಲೋ ಮತ್ತೊಂದು ಮಗದೊಂದು ಸುಲಭವಾಗಿ ಗೆಲ್ಬಹುದು ಅಂತ ಎಸ್ ಈ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಮಂಡ್ಯದಲ್ಲಿ ಎಲ್ಲವೂ ಆಗಿದ್ರೆ ಇಷ್ಟೊತ್ತಿಗೆ ಅಭ್ಯರ್ಥಿ ಯಾರು ಅಂತ ಗೊತ್ತಾಗ್ಬೇಕಿತ್ತು ಬಟ್ ಇವತ್ತಿನ ತನಕ ಕಾಯ್ದಿರಿಸ್ಕೊಂಡಿದ್ದಾರೆ ಬಟ್ ಪ್ರಶ್ನೆ ಮಂಡ್ಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಥವಾ ಅಸಮಾಧಾನ ಭುಗಿಲಿ ಹೇಳ್ಬೋದಾ ಒಳಟಿನ ಆತಂಕ ಮಂಡ್ಯದಲ್ಲಿ ಕಾಯ್ತಾ ಇದೆಯಾ ಕಾಡ್ತಾ ಇದ್ಯಾ ಏನ್ ಹೇಳ್ತೀರಿ ಅಂತ ವಿದ್ಯಾ ಜೆಡಿಎಸ್ಗೆ ಮಂಡ್ಯ ಕೊಟ್ಟಿರುವಂಥದ್ದು ಇವತ್ತು ಜೆ ಡಿ ಎಸ್ನ ಅಭ್ಯರ್ಥಿ ಯಾರು ಅನ್ನೋಂಥದ್ದು ಘೋಷಣೆ ಬಹುತೇಕ ಆಗುತ್ತೆ ಎಚ್ಚರಿಕೆಯೇ ಬಹುತೇಕ ಅಂತಿಮ ಆಗುವಂಥದ್ದು ಆ ಜೆಡಿಎಸ್ ಗೆ ಬೆಂಬಲ ಕೊಡೋ ನಿಟ್ಟಿನಲ್ಲಿ ಇವತ್ತು ವಿಜೇಂದ್ರ ಅವರು ಮಂಡ್ಯ ಭಾಗದ ಬಿಜೆಪಿ ನಾಯಕರನ್ನ ಬೆಂಗಳೂರಿನಲ್ಲಿ ಸಭೆಗೆ ಕರೆದಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರ ಬಿಜೆಪಿ ಕ್ಷೇತ್ರದಲ್ಲಿ ಈ ಒಂದು ಸಭೆ ಕರೆದಿದ್ದಾರೆ ಮುಖ್ಯವಾಗಿ ಆ ಭಾಗದ ಬಿಜೆಪಿ ನಾಯಕರು ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಯಾಕೆಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಂಘಟನೆ ಚೆನ್ನಾಗಿತ್ತು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಹಾಗಾಗಿ ಕ್ಷೇತ್ರ ನಮಗೆ ಉಳಿಸ್ಕೋಬೇಕು ಆ ಹಿನ್ನೆಲೆಯಲ್ಲಿ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಒಂದು ಆಗ್ರಹವನ್ನು ಮಾಡಿದರು ಸುಮಲತಾ ಅವರು ಕೂಡ ಇಲ್ಲಿ ನನಗೆ ಟಿಕೆಟ್ ಕೊಡಿರುವಂತಹ ಆಗ್ರಹ ಮಾಡಿದರು ಆದರೆ ಮೈತ್ರಿ ಧರ್ಮ ಹಿನ್ನೆಲೆಯಲ್ಲಿ ಜೆ ಜೆ ಡಿ ಎಸ್ಗೆ ಕ್ಷೇತ್ರ ಹೋಗಿದೆ ಈಗ ಆ ಭಾಗದ ನಾಯಕರನ್ನ ಮನವೊಲಿಸಿ ಜೆ ಡಿ ಎಸ್ಗೆ ಬೆಂಬಲ ಕೊಡುವಂತಹ ಮಾಡುವಂತಹ ಒಂದು ಜವಾಬ್ದಾರಿ ವಿಜೇಂದ್ರ ಹೊತ್ಕೊಂಡಿರುವಂಥದ್ದು ಇವತ್ತು ಸಭೆಯಲ್ಲಿ ಬಹುತೇಕ ಎಲ್ಲ ಸ ನಾಯಕರು ಕೂಡ ಬರ್ತಾರೆ ಆದರೆ ಕೆ ಸಿ ನಾರಾಯಣಗೌಡ ಅವರು ಬರೋದಿಲ್ಲ ಅಂತ ಕೂಡ ಹೇಳಲಾಗ್ತಿದೆ ಯಾಕೆಂದರೆ ಅವರು ಈಗಾಗಲೇ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಯಾವಾಗ ಸುಮಲತಾ ಅವರಿಗೆ ಟಿಕೆಟ್ ಕಾಯ್ತೋಗ್ತೋ ಆ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ನಿನ್ನೆ ಸಚಿವ ಚೆಲ್ಲೂರಾಯಸ್ವಾಮಿ ಅವರು ಕೂಡ ಇದನ್ನು ಅಧಿಕೃತ ಪಡಿಸಿರುವಂಥದ್ದು ಅವ್ರನ್ನ ಮನವೊಲಿಕೆ ಮಾಡುವ ಪ್ರಯತ್ನ ಕೂಡ ವಿಜೇಂದ್ರ ಮಾಡ್ತಾರೆ ಆದರೆ ಇವತ್ತಿನ ಸಭೆಯಲ್ಲಿ ಯಾರೆಲ್ಲ ಬರ್ತಾರೆ ಬಹುತೇಕ ಜೆಡಿಎಸ್ಗೆ ಬೆಂಬಲ ಕೊಡುವ ಸಾಧ್ಯತೆ ದಟ್ಟವಾಗಿದೆ ಇಲ್ಲಿ ಎರಡು ಎರಡು ತೊಡಕಿದೆ ಒಂದು ನಾರಾಯಣಗೌಡರು ಇನ್ನೊಂದು ಸುಮಲತಾ ಅವರು ದೆಹಲಿಯಿಂದ ವಾಪಸ್ ಬಂದ ನಂತರ ಅವರು ತಮ್ಮ ನಿಲುವನ್ನು ಇನ್ನೂ ಕೂಡ ವ್ಯಕ್ತಪಡಿಸಿಲ್ಲ ಬೆಂಬಲಿಗೆ ಸಭೆ ಮಾಡಿಲ್ಲ ಯಾವ ನಡೆ ಇಡ್ತಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿಲ್ಲ ಹಾಗಾಗಿ ಅವ್ರನ್ನು ಕೂಡ ಸಂಪರ್ಕಿಸಿ ಅವರ ಬೆಂಬಲವನ್ನು ಕೂಡ ಕೋರಬೇಕು ಅನ್ನುವಂಥದ್ದು ಈಗಾಗಲೇ ಹೆಚ್ ಡಿಕೆ ಕೂಡ ಹೇಳಿದ್ದಾರೆ ಯಡಿಯೂರಪ್ಪ ಮೂಲಕ ಆ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಒಟ್ಟಾರೆಯಾಗಿ ಸುಮಲತಾ ಅವರು ಮತ್ತೆ ಕೆ ಸಿ ನಾರಾಯಣಗೌಡ ಇವರಿಬ್ಬರು ಹೊರತಾಗಿ ಬಹುತೇಕ ಬಿಜೆಪಿ ಮಂಡ್ಯ ಭಾಗ ಏನಿದೆ ಅದು ಜೆಡಿಎಸ್ಗೆ ಬೆಂಬಲ ಕೊಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ವಿಜೇಂದ್ರ ಅವರು ಇದ್ದಾರೆ ಇವತ್ತಿನ ಸಭೆ ಕೂಡ ಸಕ್ಸಸ್ ಆಗುವಂತಹ ಸಾಧ್ಯತೆ ಇದೆ ವಿದ್ಯಾ ಇನ್ನು ಸುಮಲತಾ ಅವರ ವಿಚಾರ ಬಹಳ ಕುತೂಹಲ ಮೂಡಿಸ್ತಾ ಇದೆ ಅಲ್ವಾ ಮಸೂದ್ ಕಾರಣ ಅವ್ರು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಮೇಡಮ್ ಅವರು ಮೀಡಿಯಾಗಳ ಕಣ್ಣೆದ್ರಿ ಕಾಣಿಸ ಇಲ್ಲ ಮೈಕ್ಗಳ ಮುಂದೆ ಬಂದಿಲ್ಲ ಒಂದು ಏನಪ್ಪಾ ಅಂತ ಹೇಳಿದ್ರೆ ಮಂಡ್ಯದಲ್ಲಿರೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಮಾತ್ರ ಜೆಡಿಎಸ್ ತೇಗಿದೆ ಉಳಿದಿರುವಂತದ್ದೆಲ್ಲ ಕಾಂಗ್ರೆಸ್ ಪಾಲು ಸೊ ಆ ಶಾಸಕರಗಳನ್ನೆಲ್ಲ ಮೀರಿ ಗೆಲ್ಲೋ ತಾಕತ್ತು ಯಾವುದು ಯಾರು ಅಭ್ಯರ್ಥಿ ಆಗ್ಬೇಕು ಇದು ಬಹಳ ಪ್ರಮುಖವಾಗುತ್ತಾ ಅಂತ ಇವತ್ತಿನ ಬೆಳವಣಿಗೆಯಲ್ಲಿ ಅವರು ಈಗಾಗಲೇ ಬಹುತೇಕ ಇವತ್ತು ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಆದರೆ ಸುಮಲತಾ ಅವರ ವಿಚಾರದಲ್ಲಿ ಬಿ ಜೆ ಪಿ ಕೂಡ ಸ್ವಲ್ಪ ಎಚ್ಚರಿಕೆ ನಡೆ ಇಡ್ತಾ ಇದೆ ಅವರು ಏನಾದರೂ ಪಕ್ಷೇತರ ಸ್ಪರ್ಧೆ ಮಾಡಿಬಿಟ್ರೆ ಅನ್ನುವಂಥ ಒಂದು ಆತಂಕ ಇದ್ದೇ ಇದೆ ಆ ಥರದ ಲಕ್ಷಣಗಳು ಯಾವುದು ಕಾಣಿಸ್ತಾ ಇಲ್ಲ ಯಾಕೆಂದರೆ ಈಗಾಗಲೇ ನಾಲ್ಕೈದು ದಿನ ಆಗಿದೆ ಅವರು ಮಂಡ ಬೆ ದೆಹಲಿಯಿಂದ ವಾಪಸ್ ಆಗಿ ಸಭೆ ಕರೆದಿಲ್ಲ ಬೆಂಗಳೂರಿನಲ್ಲೇ ಇದ್ದಾರೆ ಯಾರಂದ್ರ ಜೊತೆ ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡಿಲ್ಲ ಯಾರನ್ನ ಸಂಪರ್ಕ ಕೂಡ ಮಾಡ್ತಾ ಇಲ್ಲ ಎಲ್ಲರಿಂದಲೂ ಕೂಡ ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಹಾಗಾಗಿ ಅವರು ಈ ಭಾ ಈ ಒಂದು ಸಂದರ್ಭದಲ್ಲಿ ನ್ಯೂಟ್ರಲ್ ಆಗ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಆ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಮನವೊಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಬೆಂಬಲ ಕೊಡೋದು ಅವರು ಬಹುತೇಕ ಡೌಟು ಜೆ ಡಿ ಎಸ್ಗೆ ನ್ಯೂಟ್ರಲ್ ಆಗಿ ಇರ್ತಾರೆ ಆದರೆ ಅವರು ಬೆಂಬಲಿಗರು ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಅವರು ಬೆಂಬಲಿಗಿರಿನ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಸಂಪರ್ಕಿಸಿ ಬೆಂಬಲ ಕೂಡ ಕೋರುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಬಹುತೇಕ ಮೈತ್ರಿ ಧರ್ಮ ಪಾಲನೆ ಮಂಡ್ಯದಲ್ಲಿ ಆಗುವ ಸಾಧ್ಯತೆ ಇದೆ ಆದರೆ ಅವರು ಬಹುತೇಕ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಅವರು ಬೆಂಬಲಿಗರು ಕೂಡ ಕೆಲವರು ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಅದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಬಿಜೆಪಿ ಜೆ ನಾಯಕರು ಇದ್ದಾರೆ ವಿದ್ಯಾ ಥ್ಯಾಂಕ್ ಯು ಮಸುತ್ತಮಲ ಡೀಟೇಲ್ಸ್ಗೆ ಮಂಡ್ಯದಲ್ಲಿ ಒಂದು ಕಡೆ ಅಭ್ಯರ್ಥಿಯ ಕುತೂಹಲ ಮಗದೊಂದು ಕಡೆ ಬಿಜೆಪಿಯಲ್ಲಿ ಇರುವ ಅಸಮಾಧಾನ ಬಂಡಾಯ ಇಳುವ ಸಾಧ್ಯತೆ ಇದೆಯಾ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅಥವಾ ಆರ್ಥಿಕ ಅಥವಾ ಆರ್ಥಿಕವಾಗಿ ಪ್ರಬಲರಾಗಿರುವಂತದ್ದು ಕಾಂಗ್ರೆಸ್ನ ಮಂಡ್ಯದ ಅಭ್ಯರ್ಥಿ ಇವರ ಪ್ರಭಾವ ಏನಾದ್ರೂ ಬಿದ್ದು ಬಿಡುತ್ತಾ ಇವರ ಅಸಮಾಧಾನದ ನಡುವೆ ಅವ್ರು ಗೆದ್ದು ಬಿಡ್ತಾರ ಎಲ್ಲಾ ಕುತೂಹಲಗಳು ಕೂಡ ಕಾಡ್ತಾ ಇದೆ